ಅದು ಒಂದ್ ಸೆಷನ್ಸ್ ಗೆ ಕಡಿಮೆ ಆಗಲ್ಲ. ಸೊ ಅವ್ರಿಗೆ ಈವನ್ ಡ್ರಗ್ಸ್ ಕೂಡ ಕೊಡ್ಬೇಕಾಗತ್ತೆ, ಬರ್ನಿಂಗ್ ಆಗ್ಬಹುದು. ರೆಡ್ ಗ್ರೂಪ್ ಅಲ್ಲಿ ರಿಯಾಕ್ಷನ್ಸ್ ಇದೆಲ್ಲ ಇದಕ್ಕೆ. ಲೇಸರ್ ಟ್ರೀಟ್ಮೆಂಟ್ ಇಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ಲೇಸರ್ ಮಾಡಿಸ್ಕೊಂಡು ಹೋದ್ರೆ ಕಡಿಮೆ ಆಗಲ್ಲ. ಇತ್ತೀಚೆಗೆ ಕಲರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಲ್ಯಾಕ್ ಇರೋರು ಕೂಡ ವೈಟ್ ಆಗೋದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾರೆ. ಸೊ ಅದು ಒಳ್ಳೇದಾ, ಹೇಗಿರುತ್ತೆ ಅದು ಮೆಥಡ್ ಎಲ್ಲ? ಅದು ಬಂದು ನಾವು ಇವಾಗ ಕಾರ್ಬನ್ ಪೀಲ್ ಅಂತ ಮಾಡ್ತೀವಿ, ಕಾರ್ಬನ್ ಪೀಲ್ ಲೇಸರ್ ಅಂತ ಇದೆ. ಅದು ಇವಾಗ ಏನಾಗುತ್ತೆ, ಅದು ಪೇಷಂಟ್ ಬಂದು ಕೇಳ್ತಾರೆ, ಎಷ್ಟೊಂದು ಜನ ಗೂಗಲಲ್ಲಿ ಅಥವಾ ಇದರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬರ್ತಾರೆ, ಮೇಡಮ್ ಕಾರ್ಬನ್ ಪೀಲ್ ಲೇಸರ್ ಇದೆಯಾ ಅಂತ. ಅದು ಒಂದು ಸೆಷನ್ಸ್ಗೆ ಕಡಿಮೆ ಆಗಲ್ಲ. ಸೊ ನಾಟ್ ಓನ್ಲಿ ವಿತ್ ಬರೀ ಲೇಸರ್ ಮಾಡಿಸ್ಕೊಂಡು ಹೋದ್ರೆ ಕಡಿಮೆ ಆಗಲ್ಲ, ಅವ್ರಿಗೆ ಈವನ್ ಡ್ರಗ್ಸ್ ಕೂಡ ಕೊಡಬೇಕಾಗತ್ತೆ. ಲೈಕ್ ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು. ಸೊ ನಾವು ಇಂಟರ್ನಲಿ ಕೂಡ ಟಾರ್ಗೆಟ್ ಮಾಡಬೇಕಾಗತ್ತೆ, ಮೆಲನಿನ್ ಪ್ರೊಡಕ್ಷನ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗೋಂಗೆ. ಲೈಕ್ ಅಲಗ್ ವಿತ್ ಟ್ಯಾಬ್ಲೆಟ್ಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಕಡಿಮೆ ಆಗುತ್ತೆ. ಫಸ್ಟ್ ಒಂದು ಕಾರ್ಬನ್ ಪೀಲ್ ಅಂತ ಬರುತ್ತೆ, ಅದನ್ನು ಮುಖಕ್ಕೆ ಹಚ್ಚಿಬಿಟ್ಟು ಒಂದು 45 ಮಿನಿಟ್ಸ್ ಆದಮೇಲೆ ಅಲಗ್ ವಿತ್ ಲೇಸರ್ ವಿಲ್ ಟಾರ್ಗೆಟ್ ದ ಎಲ್ಲೆಲ್ಲಿ ಪೀಲ್ ಮಾಡಿರ್ತೀವಿ ಅಲ್ಲಿ ಟಾರ್ಗೆಟ್ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಟು ಡಿಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಪಿಗ್ಮೆಂಟ್ ಅಷ್ಟೇ. ಈಗ ಬೇರೆ ಬೇರೆ ಬ್ಲಡ್ ಗ್ರೂಪ್ಗೆ ಬೇರೆ ಬೇರೆ ಏನಾದರೂ ಇರುತ್ತೆ? ಆ ಥರ ಇಲ್ಲ, ಏನೂ ಇಲ್ಲ. ನಾಟ್ ರಿಲೇಟೆಡ್ ಟು ದ ಬ್ಲಡ್ ಗ್ರೂಪ್ ಅಲ್ಲಿ ರಿಯಾಕ್ಷನ್ಸ್ ಇರಲ್ಲ ಇದಕ್ಕೆ, ಓನ್ಲಿ ಸ್ಕಿನ್ ಟೈಪ್ ಅಷ್ಟೇ. ಲೈಕ್ ಪೇಷಂಟ್ ಇವಾಗ ಇಂಡಿಯನ್ ಸ್ಕಿನ್ನಲ್ಲಿ ಆಲ್ಮೋಸ್ಟ್ ಪಿಗ್ಮೆಂಟೇಷನ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ ನಮಗೆ. ಸೊ ಏನೇ ಒಂದು ಮಾರ್ಕ್ ಆದರೂ ಬೇಗ ಪಿಗ್ಮೆಂಟೇಷನ್ ಬರುತ್ತೆ. ಸೊ ಅವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಸ್ಕಿನ್ ಟೈಪ್ ನೋಡಿಕೊಂಡು, ಸೊ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಕಡಿಮೆ ವೇವ್ಲೆಂತ್ ಇಟ್ಕೊತಾರೆ, ಕಡಿಮೆ ಶಾರ್ಟ್ಸ್ ಇರುತ್ತೆ, ಅದಕ್ಕೆ ಶಾರ್ಟ್ಸ್ ಅಂತ ಇರುತ್ತೆ, ಪಲ್ಸಸ್ ಆ್ಯಂಡ್ ಈವನ್ ಸ್ಪಾಟ್ ಸೈಜ್ ಅಂತ ಇರುತ್ತೆ. ಎಷ್ಟೊಂದು ಪ್ಯಾರಾಮೀಟರ್ಸ್ ಇರುತ್ತೆ ಲೇಸರ್ ಸೆಷನ್ಸ್ ಮಾಡಬೇಕಾದ್ರೆ. ಸೊ ಸ್ಟಾರ್ಟಿಂಗಲ್ಲಿ ಕಡಿಮೆ ಇಟ್ಕೊಂಡು ಆಮೇಲೆ ನಾವು ನೋಡಿಕೊಂಡು ಅದನ್ನ ಸೈಜ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತೀವಿ. ಲೇಸರ್ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ? ಲೇಸರ್ ಟ್ರೀಟ್ಮೆಂಟಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ, ಡಿಪೆಂಡ್ಸ್ ಆನ್ ನೀವು ಎಲ್ಲಿ ಹೋಗಿ ನೀವು ಮಾಡಿಸ್ಕೊತೀರಾ, ಯಾವ ಸೆಂಟ್ರಲ್ಲಿ ಮಾಡಿಸ್ಕೊತೀರಾ ಅಂತ. ಇವಾಗ ಎಷ್ಟೊಂದು ಸೆಂಟರ್ಸ್ ಆಗಿದೆ. ಸೊ ಲೈಕ್ ಡರ್ಮಟಾಲಜಿಸ್ಟ್ ಇಲ್ಲದೇ ಕೂಡ ಸೆಂಟರ್ಸ್ ಕೂಡ ಇದೆ. ಸೊ ಆ ಥರ ಸೆಂಟರ್ಸ್ ಕೂಡ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಬಂದು ಇಮ್ಮಿಡಿಯೇಟ್ ಅಂತೂ ಏನೂ ಆಗಲ್ಲ, ಒಬ್ರೊಬ್ರಿಗೆ ಓನ್ಲಿ ಆದರೆ ರೆಡ್ನೆಸ್ ಆಗ್ಬೋದು, ರ್ಯಾಷಸ್ ಆಗುತ್ತೆ, ಬರ್ನಿಂಗ್ ಆಗ್ಬೋದು. ಅದು ಬಿಟ್ಟರೆ ಬೇರೆ ಆ ಥರ ಏನು ತುಂಬಾ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ.